ಅಫ್ಘಾನಿಸ್ತಾನದಲ್ಲಿ ಸಿಲುಕಿಕೊಂಡಿದ್ದ ಕರಾವಳಿಯ 7 ಮಂದಿ ಈಗಾಗಲೇ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ಇನ್ನು ಯಾರಾದರೂ ಅಫ್ಘಾನಿಸ್ತಾನದಲ್ಲಿ ಸಿಲುಕಿದ್ರೆ ತಮಗೆ ಮಾಹಿತಿ ನೀಡಿ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಇದಕ್ಕಾಗಿ ರಾಜ್ಯ ಸರ್ಕಾರ ಸಿಐಡಿಯ ಎಡಿಜಿಪಿ ಉಮೇಶ್ ಅವರನ್ನ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿದೆ. ಅದು ಒಂದು ನ್ಯಾಟೋ ಬೇಸ್ ಇದೆ, नॉर्थ अटलांटिक ट्रीटी ऑर्गनाइजेशन अंत मिलिटरी बेसली वर्क और हद्दे तारीख नड़द बेलवण हिन्दली अफगानिस्तान काबूल हद्ने तारीख कतार बेस नाटो अलगे एवेकेट शिफ्ट नंतर अलगे मूर् दिन कल अल्कर ना देहली कल्तर देहली मुंबई मत मुंबई मंगलूर के 23 ನೇ ತಾರೀಕು ಮತ್ತೆ ನೆನ್ನೆ 24 ನೇ ತಾರೀಕು ಎರಡು ದಿನಗಳಲ್ಲಿ 7 ಜನ ಬಂದು ವಾಪಸ್ ಆಗಿದ್ದಾರೆ. ಅವರೆಲ್ಲ ಹೇಳುವಂತದ್ದು ಅವರದು ನ್ಯಾಟೋ ಮಿಲಿಟರಿ ಬೇಸ್ ಇದ್ದಿದ್ರಿಂದ ಅವರಿಗೆ ಹೊರಗಡೆ ಏನು ಬೆಳವಣಿಗೆ ನಡೆಯತಾ ಇದೆ ಅದರ ಬಗ್ಗೆ ಯಾವುದು ಮಾಹಿತಿ ಇರಲಿಲ್ಲ. ಮತ್ತೆ ಅಲ್ಲಿ ಇದ್ದಂತವರಿಗೆ ಈ ತರ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಯಾರು ಅವರ ಒಂದು ಕ್ಯಾಂಪ್ನ ಇನ್ಚಾರ್ಜ್ ಗಳಿದ್ರು ಅವರಿಗೆ ನಿಮಗೆಲ್ಲ ಸುರಕ್ಷಿತವಾಗಿ ಲಿಫ್ಟ್ ಮಾಡಲಾಗುತ್ತೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆ ಪ್ರಕಾರ ವಿತಿನ್ 2 ಡೇಸ್ ನಮಗೆ ಲಿಫ್ಟ್ ಮಾಡಿ ಕತಾರಿಗೆ ಕಳಿಸಿ ಅಲ್ಲಿಂದ ದೆಲ್ಲಿ ಮುಂಬೈಯಿಂದ ಮಂಗಳೂರಿಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂತದ್ದು ಹೇಳಿದ್ದಾರೆ. ಮತ್ತೆ ಈ ಒಂದು ಪ್ರೋಸೆಸ್ ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ಯಾವ ಯಾವ ಸಂಸ್ಥೆಗಳು ಕನ್ಸರ್ನ್ಡ್ ಮಿನಿಸ್ಟ್ರೀಸ್ ವರ್ಕ್ ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಮುಖ್ಯವಾಗಿ ಇನ್ನೂ ಅವರು ನನಗೆ ಹೇಳಿದ್ದು ಮಂಗಳೂರು ಭಾಗದವರು ಅವರಿಗೆ ಗೊತ್ತಿರೋಂಗೆ ಯಾರೂ ಇಲ್ಲ, ಯಾಕಂದ್ರೆ ಇವರು ಅಲ್ಲಿ ಅಫ್ಘಾನಿಸ್ತಾನ ಹೋದಂತ ಸಂದರ್ಭದಲ್ಲಿ ಮಿಲಿಟರಿ ಮತ್ತು ಡಿಫೆನ್ಸ್ ಕ್ಯಾಂಪ್ಗಳಲ್ಲಿ ಹೆಚ್ಚಿದ್ದಂಥವರು. ಇವರ ಮಾಹಿತಿ ಪ್ರಕಾರ ಬೇರೆ ಯಾರು ಇಲ್ಲ. ಇವರು ಹೊರತುಪಡಿಸಿ ಕಾಬೂಲ್ ಅಥವಾ ಬೇರೆ ಬೇರೆ ಭಾಗದಲ್ಲಿ ಬೇರೆ ಕೆಲಸಗಳಿಗೆ ಏನಾದರೂ ಹೋಗಿದ್ರೆ ಅಂಥವ್ರ ಬಗ್ಗೆ ಇವ್ರಿಗೆ ಮಾಹಿತಿ ಇಲ್ಲ. ಬಟ್ ಇಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಜನ ಇದರಲ್ಲಿ 2011 ರಿಂದ ಕೆಲಸ ಮಾಡ್ತಿರುವಂಥವ್ರು ಇದ್ದಾರೆ. ಎ ಸಿ ಟೆಕ್ನಿಷಿಯನ್ಸ್ ಇದ್ದಾರೆ, ಇದರಲ್ಲಿ ಅಕೌಂಟೆಂಟ್ ಇದ್ದಾರೆ, ಹೆವಿ ಎಕ್ವಿಪ್ಮೆಂಟ್ ಮೆಕ್ಯಾನಿಕ್ಸ್ ಇದ್ದಾರೆ, ವೇರ್ ಹೌಸ್ ಅಸೆಟ್ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ, ಅದೇ ರೀತಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಿದ್ದವರು ಇದ್ದಾರೆ, ಹೆವಿ ಎಕ್ವಿಪ್ಮೆಂಟ್ ಆಪರೇಟರ್ಸ್ ಇದ್ದಾರೆ, ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿದ್ದಂಥವ್ರು ಇದ್ದಾರೆ. ಸೊ ಇವರ 11 ವರ್ಷದ ಒಂದು ಅಫ್ಘಾನಿಸ್ತಾನ್ ಸ್ಟೇಯಲ್ಲಿ ಅವ್ರಿಗೆ ಬೇರೆ ಇವ್ರನ್ನ ಹೊರತುಪಡಿಸಿ ಯಾರು ಮಂಗಳೂರು ಭಾಗದವರು ಸಂಪರ್ಕಕ್ಕೆ ಇಲ್ಲ. ಯಾರೇ ಇದ್ರೂ ಕೂಡ ಅವರನ್ನು ಅಲ್ಲಿಂದ ಸೇಫಾಗಿ ಕರೆ ತರೋ ಒಂದು ಕೆಲಸಗಳು ಆಗ್ತಾ ಇದೆ ಅನ್ನೋಂಥದ್ದು ಅವ್ರದ್ದು ಕೂಡ ವಿಶ್ವಾಸ ಇದೆ. ಮತ್ತು ಮಂಗಳೂರು ಭಾಗದವರು ಇನ್ಯಾರಾದರೂ ಅಕಸ್ಮಾತ್ ಎಲ್ಲಾದರೂ ಸ್ಟ್ರಕ್ಅಪ್ ಆಗಿದ್ದರೆ ಅಫ್ಘಾನಿಸ್ತಾನ್ ರಾಷ್ಟ್ರದಲ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ಶ್ರೀ ಉಮೇಶ್ ಕುಮಾರ್ ಎ ಡಿ ಜಿ ಪಿ ಸಿಐಡಿ ಅವ್ರನ್ನ ಸ್ಟೇಟ್ ಗೌರ್ಮೆಂಟು ನೋಡಲ್ ಆಫೀಸರ್ ಆಗಿ ಮಾಡಿದೆ. ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಇಲಾಖೆಯಿಂದ ಕೂಡ ಶ್ರಮ ವಹಿಸಲಾಗಿದೆ.